ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅತ್ಯಂತ ವಿಚಿತ್ರ ಹಾಗೂ ಫನ್ನಿಯಾಗಿರುವ ಟಿ ವಿ ಪ್ರೋಗ್ರಾಮ್ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಈ ಟಿ ವಿ ಪ್ರೋಗ್ರಾಮ್ಗಳು ಎಷ್ಟೊಂದು ವಿಚಿತ್ರ ಹಾಗೂ ಫನ್ನಿಯಾಗಿರುತ್ತೆ ಅಂದರೆ ನಿಮ್ಮ ಹೊಟ್ಟೆ ಹುಣ್ಣಾಗುವಷ್ಟು ನಗ್ತೀರಾ. ಜೊತೆಗೆ ಈ ಪ್ರೋಗ್ರಾಮ್ಗಳು ಹೇಗೆಲ್ಲ ಜನರನ್ನು ಬಕ್ರ ಮಾಡಿದೆ ಅಂತಲೂ ನೀವು ತಿಳ್ಕೊತೀರಾ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಮೊದಲನೇದು ನ್ಯಾಪ್ಟಾಲ್ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮ್ನಲ್ಲಿ ಇಬ್ಬರು ಕುಸ್ತಿಪಟುಗಳು ಬ್ಯಾಗ್ನ ಹಿಡ್ಕೊಂಡು ಪಾಪ ಆ ಕಡೆ ಈ ಕಡೆ ಎಳ್ದಾಡ್ತಾ ಇರ್ತಾರೆ. ಆ ರೀತಿ ಅವರು ಬ್ಯಾಗ್ನ ಎಳಿತಾ ಇರೋವಾಗಲೇ ಅಲ್ಲಿರುವ ಪ್ರೋಗ್ರಾಮ್ ಆ್ಯಂಕರ್ಗಳು, ನೋಡ್ರಪ್ಪ 150 ರೂಪಾಯಿಗೆ ನಾವು ಎಷ್ಟು ಗಟ್ಟಿಯಾಗಿರುವ ಬ್ಯಾಗ್ ಕೊಡ್ತಾ ಇದ್ದೀವಿ, ಎಷ್ಟು ಗಟ್ಟಿ ಅಂದರೆ ಜಿಮ್ಮರ್ಗಳು ಕೂಡ ಬ್ಯಾಗ್ನ ಎಳೆದ್ರು ಅದು ಕಟ್ ಆಗ್ತಿಲ್ಲ ಅಂತ ಹೇಳಿ ಡೈರೆಕ್ಟಾಗಿ ನಮ್ಮ ಕಿವಿಗೆ ಹೂ ಇಡುವ ಬದಲು ಲಾಲ್ಬಾಗನ್ನೇ ತಂದಿಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ನಿಜ ಹೇಳಬೇಕಂದ್ರೆ ಅವರು ಕೊಡುವ ಈ ಬ್ಯಾಗ್ ಒಳಗೆ ಒಂದು 4 ಶರ್ಟ್ ಇಟ್ಟರೆ ಸಾಕು, ಆ ಬ್ಯಾಗ್ ಹೊಲಿಗೆಗಳು ಹಂಗಂಗೆ ಬಿಚ್ಕೊಳ್ಳುತ್ತೆ ನೋಡಿ. ಆದರೆ ಇವರು ಮಾತ್ರ ಬಾಡಿ ಬಿಲ್ಡರ್ಗಳು ಎಳೆದ್ರು ಕಟ್ ಆಗದೆ ಇರೋಷ್ಟು ಸ್ಟ್ರಾಂಗ್ ಆಗಿರುತ್ತೆ ನಮ್ಮ ಬ್ಯಾಗ್ಗಳು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕಾಮಿಡಿ ಏನಪ್ಪ ಅಂದರೆ, ಕೇವಲ ಒಂದು ಬ್ಯಾಗ್ನ ಎಳೆಯೋದಕ್ಕೆ ಆಗದೆ ಇರೋ ಆ ಬಾಡಿ ಬಿಲ್ಡರ್ಗಳು ಜಿಮ್ಗೆ ಹೋಗಿ ಅವರ ಬಾಡಿನ ಬೆಳೆಸಿದ್ದಾದರೂ ಏನಕ್ಕೆ ಅನ್ನೋದೇ ಒಂದು ದೊಡ್ಡ ಕಾಮಿಡಿ. ಮತ್ತು ಈ ಪ್ರೋಗ್ರಾಮ್ನಲ್ಲಿ ಅವರಿಬ್ಬರೇ ದೊಡ್ಡ ಹೈಲೈಟ್. ಎರಡನೇದು ಮೊಬೈಲ್ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮ್ನಲ್ಲಿರೋ ಆ್ಯಂಕರ್ಗಳಿಗೆ ಪಾಪ ಎಷ್ಟು ಮೊಬೈಲ್ ಸೇಲ್ ಮಾಡಬೇಕು ಅಂತ ಹೇಳಿದ್ರೋ ಏನೋ, ಸ್ವಲ್ಪ ಕೂಡ ಬಾಯಿಗೆ ರೆಸ್ಟೇ ಇಲ್ಲದೆ ವಟ ವಟ ಅಂತ ಬಡ್ಕೋತಾ ಇರ್ತಾರೆ. ಅಷ್ಟೇ ಅಲ್ಲದೆ ಆ ಫೋನ್ಗಳನ್ನು ಸೇಲ್ ಮಾಡೋದಕ್ಕೆ ಅವರು ಪಡೋ ಕಷ್ಟ ನೋಡ್ತಾ ಇದ್ದರೆ ನನಗೆ ಒಂಥರ ಬೇಜಾರಾಗೋಯಿತು. ಮತ್ತು ಅವರು ಆ ಫೋನ್ನ ಮಾರೋದಕ್ಕೆ, ಆ ಫೋನ್ ಎಷ್ಟು ಗಟ್ಟಿಯಾಗಿದೆ ಅಂತ ತೋರಿಸೋದಕ್ಕೆ ಅವರು ಆ ಫೋನ್ಗಳ ಮೇಲೆ ತೆಂಗಿನಕಾಯಿನ ಹೊಡಿತಾರೆ, ಗ್ಲಾಸ್ ಪೀಸ್ಗಳಿಂದ ಸ್ಕ್ರ್ಯಾಚ್ ಮಾಡ್ತಾರೆ, ಕಲ್ಲಿನಿಂದ ಹೊಡಿತಾರೆ, ಟ್ಯೂಬ್ಲೈಟ್ಗಳನ್ನು ಕೂಡ ಕೊಡಿತಾರೆ. ಆದರೆ ನನಗೆ ಒಂದಂತೂ ಅರ್ಥ ಆಗ್ತಾ ಇಲ್ಲ, ನೀವೇ ಹೇಳ್ರಪ್ಪ. ಫೋನ್ಗಳನ್ನು ನಾವು ಕಾಲ್ ಮಾಡೋದಕ್ಕೆ ತಗೋತೀವ ಅಥವಾ ಈ ರೀತಿ ಎಲ್ಲ ಸ್ಟಂಟ್ಗಳನ್ನು ಮಾಡೋದಕ್ಕೆ ತಗೋತೀವ, ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಆದರೆ ಒಂದಂತೂ ನಿಜ, ಮೊಬೈಲ್ನಲ್ಲಿ ಗೊರಿಲ್ಲಾ ಗ್ಲಾಸ್ ಇದೆ ಅಂತ ಹೇಳಿದ್ರೆ ಸಾಕು, ಜನರು ಕುರಿಗಳ ಹಾಗೆ ಹೋಗಿ ಅದನ್ನು ನಂಬಿ ಆ ಫೋನ್ಗಳನ್ನು ಖರೀದಿಸ್ತಾರೆ. ಸೊ ನಾನು ಫೋನ್ಗಳನ್ನು ತಗೊಳ್ಳೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಅದನ್ನು ಜನರಿಗೆ ತೋರಿಸುವ ವಿಧಾನ ಇನ್ನೂ ಚೆನ್ನಾಗಿದ್ದರೆ ಬೆಟರ್ ಅನ್ನೋದೇ ನನ್ನ ಅಭಿಪ್ರಾಯ. ನಿಮಗೇನಿಸುತ್ತೆ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಹೈಲೈಟ್ ಏನಪ್ಪ ಅಂದರೆ, ಈ ಪ್ರೋಗ್ರಾಮ್ನಲ್ಲಿ ಏನು ಹೇಳ್ತಾರೆ ಅಂದರೆ, ಬೇಗ ಬೇಗ ಆರ್ಡರ್ ಮಾಡ್ರಪ್ಪ, ಕೇವಲ 4 ಫೋನ್ಗಳು ಸ್ಟಾಕ್ನಲ್ಲಿರೋದು, ಈಗಲೇ ಆರ್ಡರ್ ಮಾಡಿ ಅಂತ ಹೇಳ್ತಾರೆ. ಆದರೆ ನಿಜ ಏನಪ್ಪ ಅಂದರೆ, ನೆಕ್ಸ್ಟ್ ದಿನ ನೋಡಿದ್ರೂ ಅದೇ ಟಿ ವಿಯಲ್ಲಿ ಅದೇ ಪ್ರೋಗ್ರಾಮ್ನಲ್ಲಿ ಸೇಮ್ ಅದೇ ಡೈಲಾಗ್ನೊಂದಿಗೆ ಮತ್ತೆ ಟೆಲಿಕಾಸ್ಟ್ ಆಗುತ್ತೆ. ಮೂರನೇದು ನೋ ಅಡಿಕ್ಷನ್ ಪ್ರೋಗ್ರಾಮ್. ಸೊ ಈ ಒಂದು ಪ್ರೋಗ್ರಾಮ್ ಪೂರ್ತಿನೇ ಹೈಲೈಟ್ ಆಗಿರುತ್ತೆ. ಯಾಕಂದರೆ ಯಾವುದೇ ತಂದೆ ತಾಯಿಯಾಗಲಿ ಅವರ ಮಗ ಒಂದು ದೊಡ್ಡ ಅಯೋಗ್ಯ, ಕೆಲಸಕ್ಕೆ ಬಾರದೆ ಇರೋನು ಅಂತ ಪಬ್ಲಿಕ್ನಲ್ಲಿ ಹೇಳ್ಕೊತಾರೆ, ನೀವೇ ಹೇಳಿ. ಆದರೆ ಈ ಪ್ರೋಗ್ರಾಮ್ನಲ್ಲಿ ಮಾತ್ರ ತಂಡೋಪತಂಡವಾಗಿ ಜನಗಳು ಏನೋ ಜಾತ್ರೆಗೆ ಬರೋ ರೀತಿ ಬರ್ತಾರೆ. ಸೊ ಈ ಒಂದು ನೋ ಅಡಿಕ್ಷನ್ ಪೌಡರ್ ಪ್ರೋಗ್ರಾಮ್ನಲ್ಲಿ ಈ ಪೌಡರ್ನ ತಿಂದರೆ ಎಂತಹದ್ದೇ ಕೆಟ್ಟ ಅಭ್ಯಾಸಗಳನ್ನು ಸ್ಟಾಪ್ ಮಾಡ್ತಾರೆ ಅನ್ನೋದೇ ಈ ಪ್ರೋಗ್ರಾಮ್ನ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಅವರು ಕೊಡೋ ಪೌಡರ್ನಲ್ಲಿ ನಿಜಕ್ಕೂ ಅಷ್ಟೊಂದು ಪವರ್ ಇರುತ್ತೆ ಅಂತಲೇ ಅಂದ್ಕೊಳ್ಳೋಣ. ಆದರೆ ಇಲ್ಲಿಗೆ ಬರುವ ಜನರ ಎಕ್ಸ್ಪ್ರೆಷನ್ ಹಾಗೂ ಅವರ ಓವರ್ ಆ್ಯಕ್ಟಿಂಗ್ ನೋಡ್ತಾ ಇದ್ರೇ ನಗು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದರಲ್ಲೂ ಒಬ್ಬ ಮಹಿಳೆ ಡೈರೆಕ್ಟಾಗಿ ಸ್ಟೇಜ್ ಮೇಲೆ ಹತ್ತಿ ನನ್ನ ಮಗ ಅಂಥವನು ಇಂಥವನು ಅಯೋಗ್ಯ ದುಶ್ಚಟಗಳಿಗೆ ದಾಸನಾಗಿದ್ದಾನೆ ಅಂತ ಮನೆ ಒಳಗೆ ಇರಬೇಕಾಗಿರೋ ಗುಟ್ಟನ್ನು ಡೈರೆಕ್ಟಾಗಿ ಸ್ಟೇಜ್ ಮೇಲೆ ರಟ್ಟು ಮಾಡ್ತಾಳೆ. ಅದು ಯಾವ ರೇಂಜ್ಗೆ ಅಂದರೆ, ಅವರ ಮಗನಿಗೆ ಏನೋ ಸ್ಪೋರ್ಟ್ಸ್ನಲ್ಲಿ ಅರ್ಜುನ ಅವಾರ್ಡ್ ಕೊಟ್ಟಿರೋ ರೀತಿ ಹೆಮ್ಮೆಯಿಂದ ಹೇಳ್ಕೊತಾಳೆ. ಆದರೆ ನಿಜ ಹೇಳಬೇಕು ಅಂದರೆ, ಈ ಪ್ರೋಗ್ರಾಮ್ಗೆ ಬರೋ 100 ಜನರಲ್ಲಿ 4 ಜನರಾದರೂ ಜೂನಿಯರ್ ಆರ್ಟಿಸ್ಟ್ಗಳು ಇರ್ತಾರೆ. ಯಾಕೆ ಗೊತ್ತಾ? ನಮ್ಮ ಕಿವಿಗೆ ಲಾಲ್ಬಾಗ್ ಇಡೋಕ್ಕೆ ಮತ್ತು ಅವರ ಸೇಲ್ಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.